ಸದ್ಯಕ್ಕೆ ಇಟಲಿಯಲ್ಲಿ ಇಸ್ ಬೀನ್ ಸರ್ವಿಂಗ್ ಅಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ. ನಾವು ಸುಮಾರು ಮಾತಾಡ್ತೀವಿ, ಮನೆಗಳಲ್ಲೇ ಇರಿ ಅಂತ ಹೇಳ್ತೀವಿ, ನ್ಯೂಸ್ ಚಾನಲ್ ಅಲ್ಲಿ ಹೇಳ್ತಿದ್ದಾರೆ, ಪ್ರತಿಯೊಬ್ಬರು ದೇ ಟಾಕಿಂಗ್ ಅಬೌಟ್ ರೈಟ್. ಬಟ್ ಅದ್ರ ಇಂಪಾರ್ಟೆನ್ಸ್ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಬೆಂಕಿ ಬಿದ್ದಾಗ. ಸೊ ನಮ್ಮವರೇ ಆದಂಥವರು, ಸೊ ದೇ ಆರ್ ಆಕ್ಚುಲಿ ದೇರ್. ಸೊ ಅಲ್ಲಿ ದೇ ಆರ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಇಶ್ಯೂಸ್ ಅಂಡ್ ಆಕ್ಚುಲಿ ಅಲ್ಲಿ ಏನು ನಡೀತದೆ, ಅಲ್ಲಿ ಹೇಗೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೂ ಕೂಡ ಹೌ ಇಟ್ಸ್ ಗಾನ್ ಔಟ್ ಆಫ್ ಹ್ಯಾಂಡ್ಸ್ ಅಂಡ್ ಹೇಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ, ಇದೆಲ್ಲ ಕೂತಾಗ ಅವರೇ ಇಸ್ ಪಾರ್ಟ್ ಆಫ್ ದಟ್ ಸಿಚುಯೇಷನ್. ಸೊ ಅದು ಅವರೇ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ದಟ್ಸ್ ಅ ರೀಸನ್ ಈ ಲೈವ್ ಪ್ಲಾನ್ ಮಾಡಿದ್ದು. ಫಸ್ಟ್ 2 ವೀಕ್ಸ್ ಜನ ನೆಗ್ಲೆಕ್ಟ್ ಮಾಡಿದಕ್ಕೆ ಇಷ್ಟೊಂದೆಲ್ಲ ಸ್ಪ್ರೆಡ್ ಆಗ್ಲಿಕ್ಕೆ ಕಾರಣ ಅಂತ ಹೋಗುತ್ತೆ. ನಮ್ ಜನ ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದಾರೆ ಈಗ. ಆಕ್ಚುಲಿ ಅವರೇ ಹೋಗಿ ಸೆಲ್ಫ್ ಕ್ವಾರಂಟೈನ್ ಆದ್ರೆ ನಿಜವಾಗ್ಲೂ ಇದನ್ನ ಈ ಚೈನ್ ಏನ್ ಆಗ್ತಾ ಇದೆ ಆ ಚೈನ್ ಇಂದ ತಡಿಬಹುದು, ಇಲ್ಲ ಅಂದ್ರೆ ಇದು ಇದೇ ತರ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಫಸ್ಟ್ 2 ವೀಕ್ಸ್ ಫೆಬ್ರವರಿ 16th ಏನೋ ಇಲ್ಲಿ ಫಸ್ಟ್ ಫೈಂಡ್ ಆಯ್ತು ಸರ್. ಫೆಬ್ರವರಿ 16th ಇಂದ March 1st ತನಕ 2 ವೀಕ್ ರಜಾ ಕೊಟ್ರು ಸರ್. ಎಲ್ಲ ಆಲ್ ಓವರ್ ಸ್ಕೂಲ್ಸ್ ಕಾಲೇಜಸ್ ಎವ್ರಿಥಿಂಗ್ ಬಂದ್ವು. ಬಟ್ ಏನ್ ಮಾಡಿದ್ರು, ನೈಟ್ ಕ್ಲಬ್ಸ್ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ನೈಟ್ ಲೈಫ್ ಏನಿತ್ತು ಅದು ಓಪನ್ ಇಟ್ರು. ದಟ್ ವಾಸ್ ದ ಮೇನ್ ಮಿಸ್ಟೇಕ್ ದೇ ಡಿಡ್ ಇಟ್ ಸರ್. ಪ್ರೆಸೆಂಟ್ ಸಿಚುವೇಶನ್ ನೆನ್ನೆದ್ರ ಪ್ರಕಾರ ಡೈಲಿ 5,900 ಕೇಸಸ್ ಪಾಸಿಟಿವ್ ಆಗಿದೆ. ನಿನ್ನೆ ಒಂದೇ ದಿವಸ 5,900 ಕೇಸಸ್ ಆಗಿದೆ, ಅರೌಂಡ್ 600 ಡೆತ್ಸ್ ಆಗಿದೆ ಸರ್ ಒಂದೇ ದಿನದಲ್ಲಿ. ಒಂದೇ ದಿವಸದಲ್ಲಿ ಮೊನ್ನೆ ವಾಸ್ ಹೈಯೆಸ್ಟ್ 7,000 ಪಾಸಿಟಿವ್ ಕೇಸಸ್ ಪ್ಲಸ್ 800 ಡೆತ್ ಇನ್ ಎ ಸಿಂಗಲ್ ಡೇ. ಇದು ಯಾವ ತರ ಸರ್ವೈವಲ್ ರೇಟ್ ಬಂದ್ಬಿಟ್ಟು ಡಿಪೆಂಡ್ ಆನ್ ನಿಮ್ಮ ಬಾಡಿ ಹೇಗಿದೆ, ನಿಮ್ ಇಮ್ಯೂನ್ ಸಿಸ್ಟಮ್ ಹೇಗಿದೆ, ಇಮ್ಯುನಿಟಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ವೈರಸ್ ಒಂದು ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ಬಾಡಿಗೆ ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ ಬಾಡಿಗೆ ಬಂದಿದೆ ಅಂದ್ರೆ ನಿಮ್ಗೆ ಏನಂದ್ರೆ ಏನು ಗೊತ್ತಾಗಲ್ಲ ಸರ್. ಇವತ್ತು ಫಾರ್ ಎಕ್ಸಾಂಪಲ್ ಮಾರ್ಚ್ ಇವತ್ತೆಷ್ಟು 21 ಅಲ್ವಾ ಸರ್, 24 ಬಂದಿದೆ ಅಂದ್ರೆ ನಿಮ್ಗೆ April 4th ತನಕ ನಿಮ್ಮ ಇಮ್ಯೂನ್ ಬಾಡಿ ಸಿಸ್ಟಮ್ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ಫಿಸಿಕಲಿ ವರ್ಕೌಟ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಅಂದ್ರೆ ನಿಮ್ಗೆ April 4th ಅಥವಾ 5 ಆದ್ರೂ ಸಮೇತ ನಿಮ್ಗೆ ಏನು ಗೊತ್ತಾಗಲ್ಲ ಸರ್. ಯು ವಿಲ್ ಬಿ ನಾರ್ಮಲ್ ಪರ್ಸನ್. ಅದೇ ರೀತಿ ನೀವು ಬೇರೆಯವ್ರಿಗೂ ಹಪ್ತಾ ಇರ್ತೀರಾ, ಬೇರೆಯವ್ರನ್ನ ಮೀಟ್ ಮಾಡೋದಾಗ್ಲಿ ನೀವು ಏನ್ ಇದ್ ಮಾಡೋದನ್ನು ಸಮೇತ ಬೇರೆಯವ್ರಿಗೆ ಹರಡ್ತಾ ಇರ್ತೀರಾ. ಬಟ್ ನಿಮ್ಗೆ ಗೊತ್ತಾಗಲ್ಲ ಅದು. ಓಕೆನಾ, ನಿಮ್ಮ ಬಾಡಿ ಸಿಸ್ಟಮ್ ಅಲ್ಲಿ ಯಾವಾಗ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಆಗ್ಬಿಟ್ಟು ಅದನ್ನ ಯಾವಾಗ ನಿಮ್ ಬಾಡಿ ಫೀಲ್ ಮಾಡ್ಕೊಳತ್ತ ಅವಾಗ ನಿಮ್ಗೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟು ಜೊತೆಗೆ ನೀವು ಅತ್ಲಾಗಿ ಸಾಕಷ್ಟು ಜನ ಮೀಟ್ ಆಗ್ಬಿಟ್ಟು ಸಾಕಷ್ಟು ಜನಕ್ಕೆ ನೀವು ಅಪ್ಸಿರ್ತೀರ. ಅದು ಪ್ರಾಬ್ಲಮ್. ಈ ಡಿಸೀಸಸ್ ಮೇನ್ ಡ್ರಾಬ್ಯಾಕ್ ಆಗ್ತಾರೆ, ಇದೇ ಪ್ರಾಬ್ಲಮ್. ಕೆಲವೊಬ್ರಿಗೆ 1 ವಾರಕ್ಕೆ ಬರ್ಬೋದು, ಕೆಲವೊಬ್ರು 10 ದಿವಸಕ್ಕೆ ಬರ್ಬೋದು, ಕೆಲವರಿಗೆ 14 ದಿವಸಕ್ಕೆ ಬರ್ಬೋದು, ಕೆಲವರಿಗೆ ಇನ್ನೂ ಬರ್ದನೂ ಇರ್ಬೋದು. ಅವ್ರ ಇಮ್ಯೂನ್ ಸಿಸ್ಟಮ್ ಅದಕ್ಕೆ ರೆಸ್ಪಾಂಡ್ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ಇಮ್ಯೂನ್ ಸಿಸ್ಟಮ್ ಹೊರಗಡೆನೂ ಹಾಕ್ಬೋದು. ಬಟ್ ರೇರ್ ಕೇಸಸ್ ಇರುತ್ತೆ. ನಮ್ ಜನ ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಆಗಿ ಹೊರಗಡೆ ಹೋಗುವಂತದ್ದು, ಐ ಥಿಂಕ್ ದಿಸ್ ಸಮಥಿಂಗ್ ದಟ್ ನೀವು ತುಂಬಾ ಸೀರಿಯಸ್ ಆಗಿ ಅಲ್ಲಿ ನೋಡ್ತಿರೋದ ಸಿಚುಯೇಷನ್ ನಿಮ್ ಬಾಯಿಂದ ಬಂದ್ರೆ ಐ ಥಿಂಕ್ ಅರ್ಥ ಆಗುತ್ತೆ ಜನಗಳಿಗೆ ಅಂತ. ನಾನು ಈಗ ಆಕ್ಚುಲಿ 30-bedded ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 30 beds ಟೈಪ್ ಮಾಡ್ಕೊಂಡಿದೀವಿ. ನಮ್ದ್ರಲ್ಲಿ ಹೈ ಫ್ಲೋರ್ ಅಲ್ಲಿ ನಾನು ಆಕ್ಚುಲಿ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಈ ಕೇಸಸ್ ಗಳು ಜಾಸ್ತಿ ಆಯ್ತು, ಫುಲ್ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ಸ್ ನೇ ಕ್ಲೋಸ್ ಮಾಡಿ ಓನ್ಲಿ ಕೋವಿಡ್ ಕೊರೋನಾ ವೈರಸ್ ಡಿಪಾರ್ಟ್ಮೆಂಟ್ ಅಂತಾನೆ ಮಾಡಿ ನಮ್ದೀಗ 5 ಫ್ಲೋರ್ ಅಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ 150 ಜನ ಇದಾರೆ ಸರ್ ಪ್ರೆಸೆಂಟ್. ಓಕೆನಾ, ನಾನು ರಿವೋಲಿ ಅಂತ ಹೇಳಿ ಪಬ್ಲಿಕ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದು. ಇಲ್ಲಿ ನಾವು 150ರಲ್ಲಿ 30-bedded 1 ಫ್ಲೋರ್ ಅಲ್ಲಿ ನಾನು ವರ್ಕ್ ಮಾಡೋದು ಸರ್. ಅದರಲ್ಲಿ 30-bedded ಅಲ್ಲಿ ನಿಮಗೆ 2-3 bed ಫ್ರೀ ಇದೆ ಅಂದ್ರೆ ಅದು 1-2 hours ಅಷ್ಟೇ ಫ್ರೀ ಇರೋದು. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ರೆಡಿ ಇರ್ತಾರೆ. ICU ಅಲ್ಲಿ ಬೆಡ್ಸ್ ಕೂಡ ಇಲ್ಲ ಸರ್. ಒಂದು ಒಂದು ಈಗ ಫಾರ್ ಎಕ್ಸಾಂಪಲ್ ಟೊರಿನೋ ಅನ್ನೋ ಪ್ಲೇಸ್ ಒಂದು ಸಿಟಿ ಯಾವ ತರ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರ್ ತರ 10-12 ಹಾಸ್ಪಿಟಲ್ ಇದೆ. 12 ಹಾಸ್ಪಿಟಲ್ ಅಲ್ಲೂ ಎಲ್ಲಾ ಸೇರಿ ಒಂದ್ 120 ಮ್ಯಾಕ್ಸಿಮಮ್ 150 ICU ಬೆಡ್ ಇಟ್ಕೊಂಡಿರ್ತಾರೆ ಸರ್. ನಂಬರ್ಸ್ ರೇಷಿಯೋ ಹೇಳ್ಬೇಕಾದ್ರೆ ಥಿಂಕಿಂಗ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್, ಇಂಡಿಯಾದಲ್ಲಿ ಫೆಸಿಲಿಟೀಸ್ ನಿಜವಾಗ್ಲೂ ಸರ್, ನಿಜವಾಗ್ಲೂ ಸರ್ ತುಂಬಾ ಡಿಸಾಸ್ಟರ್. ಈಗ ನಾನು ಅದೇ ನ್ಯೂಸ್ ಗಳೆಲ್ಲ ನೋಡ್ತಾ ಇದ್ದೆ. ಡಾಕ್ಟರ್ ದೇವಿ ಶೆಟ್ಟಿ ಅವ್ರು ಹೇಳಿದ್ರು 80,000 ಪೇಷಂಟ್ಸ್ ಆಲ್ರೆಡಿ ದೇರ್. He told 20,000 they need the ICU bed. Yeah.
ಇಡೀ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ತಗೊಂಡ್ರು 2000 ICU ಬೆಡ್ ಇಲ್ಲ ಸರ್, ಎಲ್ಲೂ ಇಲ್ಲ ಸರ್, 2000 ಇಲ್ಲ, 20,000 ಬಿಟ್ಬಿಡಿ, 2000 ಇಲ್ಲ. ನಿಮ್ಮನ್ನೆಲ್ಲ ಎಲ್ಲರೂ ಮನೇಲಿರಿ, ಇಡೀ ಎಲ್ಲಾ ಡಿಸ್ಟಿಕ್ನು ಲಾಕ್ಡೌನ್, ಎಲ್ಲರೂ ಮನೇಲಿ ಹಾಕಿರಿ ಅಂತ ಹೇಳ್ತಾ ಇರೋದಂದ್ರೆ ನಿಮ್ ಪಕ್ಕದಲ್ಲಿರೋರ್ಗೂ ಇದೆಯೋ ಇಲ್ವೋ ಅನ್ನೋದು ನಿಮ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಖಂಡಿತ ಸರ್, ಈಗ ಇದೇನು ಹೋಗಿದಾರೆ ಇವರು ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ಇದೇ ಮಾತನ್ನ ನೀವು ನೆನ್ಪು ಬಿಟ್ಕೊಂಡಿರಿ, ಇದನ್ನ ತುಂಬಾ ಅವ್ರು ಪಶ್ಚಾತ್ತಾಪ ಪಡ್ತಾರೆ. ಯಾಕಂದ್ರೆ ಇಲ್ಲಿದ್ದವರು ಅಷ್ಟೇ ಸರ್, ಇಲ್ಲಿದ್ದವರೆಲ್ಲ ಈಗ ಸ್ಟೂಡೆಂಟ್ಸ್ ಗಳೆಲ್ಲ ಕ್ವಾರಂಟೈನ್ಗೆ ಎಲ್ಲ ಹೋಗಿದಾರಲ್ಲ, ಅವರು ಫೀಲ್ ಮಾಡ್ತಾ ಇದಾರೆ ನಾವೇ ಹೋಗ್ಬಿಟ್ಟು ನಮ್ ಕಂಟ್ರಿನ ಇದ್ ಮಾಡ್ತಾ ಇದೀವಲ್ಲ ಅಂತ ಹೇಳೋ ಒಂದು ಭಾವನೆ ಬಂದಿದೆ ಅವ್ರಿಗು ಒಳಗಡೆ. ಸ್ಟೇಜ್ ಟೂ ಸ್ಟೇಜ್ ತ್ರೀ ಅಂತ ಸುಮಾರ್ ಕೇಳ್ತಿದ್ವಿ ನ್ಯೂಸ್ ನಲ್ಲಿ. ಐ ಥಿಂಕ್ ಇಟಲಿ ರೈಟ್ ನೌ ಇಟ್ ಸೇಸ್ ಸ್ಟೇಜ್ ತ್ರೀ ಅಂತ. ಹೌದು ಸರ್. ಅಂದ್ರೆ ಸ್ಟೇಜ್ ಟು ಸ್ಟೇಜ್ ತ್ರೀ ಅಂದ್ರೆ ಏನು ಅಂತ? ಯಾ ಸರ್, ಸ್ಟೇಜ್ ಒನ್ ಅಂದ್ರೆ ಸರ್ ಫಸ್ಟ್ ಏನ್ 7-14 ಡೇಸ್, ದಿಸ್ ಇಸ್ ಕಾಲ್ಡ್ ಫಸ್ಟ್ ಸ್ಟೇಜ್. ಓಕೆನಾ? ಓಕೆ. 14-28 ಡೇಸ್ ಇಸ್ ಕಾಲ್ಡ್ ಸೆಕೆಂಡ್ ಸ್ಟೇಜ್. ಅಂದ್ರೆ ಈಗ ಇಟಲಿದು, ಈಗ ನಮ್ಮ ಇಂಡಿಯಾದಲ್ಲಿ ಇನ್ನು ಫಸ್ಟ್ ಸ್ಟೇಜ್ ಏನು ಅಂದ್ರೆ ನಿಮ್ಗೆ ಫಸ್ಟ್ ಏನು ಪಾಸಿಟಿವ್ ಕೇಸ್ ಬಂತು ಅದರಿಂದ ನಿಮ್ಗೆ 7-14 ಡೇಸ್ ಇಸ್ ಕಾಲ್ಡ್ ಫಸ್ಟ್ ಸ್ಟೇಜ್. ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ ಈಗ ನಾವು ಇಂಡಿಯಾ ಇದೆ, 14-28 ಡೇಸ್. ಇದರಲ್ಲಿ ಮ್ಯಾಕ್ಸಿಮಮ್ ಏನಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಬ್ಬ ಬಂದಿದಾರಲ್ಲ ಸರ್, 30,000 ಜನ ಬಂದಿದ್ದಾರೆ, ಅಟ್ಲೀಸ್ಟ್ ಒಬ್ಬರನ್ನ ಇಬ್ರನ್ನ ಫ್ಯಾಮಿಲಿನ ಅವ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗಿದ್ದು ಎಲ್ಲ 30,000 ಜನಕ್ಕಿರಲ್ಲ ಅಂತ ಇಟ್ಕೊಳ್ಳೋಣ, ಅದ್ರಲ್ಲಿ ಒಂದ್ 20,000 ಜನಕ್ಕಿದ್ದು 20,000 ಜನ ಎರಡೆರಡು ಜನ ಮೂರ್ ಜನ ಕಾಂಟ್ಯಾಕ್ಟ್ ಮಾಡಿ ಆಗಿದ್ರೆ ಅವರು 80,000 ಜನ ಆಗಿರ್ತಾರೆ. ಅದೇನೇ ದೇವಿ ಶೆಟ್ಟಿ ಅವ್ರು ಹೇಳಿರೋದು, 80,000 ಜನ ಆಲ್ರೆಡಿ ನಮ್ಮ ಹತ್ರ ಇದಾರೆ. ಇದನ್ನ ನಾವು ಈಗ 80,000 ಜನ ಏನಾಗಿರ್ತಾರೆ, ಇವ್ರನ್ನ ಎಲ್ಲರನ್ನು ಮನೆ ಮನೆಗಳೆಲ್ಲ ಇದ್ಬಿಟ್ರೆ ಇವ್ರು 80,000 ಜನನ್ನ ಇನ್ನು 1,60,000 ಜನ ಮಾಡೋದ್ ಬೇಡ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಎಲ್ಲರನ್ನು ಸಮೇತ ಮನೇಲಿರಿ ಅಂತ ಹೇಳ್ತಾರೆ. ಅದು ಐ ಥಿಂಕ್ ಲಾಕ್ಡೌನ್ ಆದ್ರೂ ಕೂಡ ಸ್ಪೇನ್ ನಲ್ಲಿ ಇಟ್ಸ್ ಅಬೌಟ್ 30% ಇನ್ಕ್ರೀಸ್ ಅಂತಾರೆ. ಅಂದ್ರೆ ಲಾಕ್ಡೌನ್ ಆದ್ರೂ ಕೂಡ ನಾವು ಇಟಲಿನೂ ಸಮೇತ ಸರ್ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಆದ್ರೂ ಸಮೇತ ನಿಮ್ಗೆ ಪ್ರತಿ ದಿವಸ 6,000-7,000 ಕೇಸಸ್ ಸಿಗ್ತಾ ಇದೆ. ಏಕ್ ಸಿಗ್ತಾ ಇದೆ ಅನ್ನೋದು ನಮ್ಗೆ ಇನ್ನು ಕ್ವಶನ್ ಮಾರ್ಕ್. ಯಾಕೆ ಅಂದ್ರೆ ಇವರೆಲ್ಲ ಮುಂಚೆ ಹಬ್ಸಿದವರು ಸರ್. ಇದೇನು ಡೇ ಇತ್ತಲ್ಲ ಫ್ರಮ್ 7-14 ಡೇಸ್, 14-28 ಡೇಸ್ ಅಲ್ಲಿ ಏನಿದೆ ಇವೆಲ್ಲ ಅವಾಗ ಪಾಸಿಟಿವ್ ಆಗಿರೋ ಕೇಸಸ್ ಗಳು ಅವ್ರಿಗೆ ಇವಾಗ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬರ್ತಾ ಇದೆ. 50 ಮೇಲಿರೋರೆಲ್ಲ ತಗೊಳ್ಳಿ, ಕೇರ್ ತಗೊಳ್ಳಿ, ಅದರಲ್ಲೂ ಎಸ್ಪೆಷಲಿ 60 ಇಯರ್ಸ್ ದೇ ಹ್ಯಾವ್ ಟು ಟೇಕ್ ಮೋರ್ ಕೇರ್. ಎಸ್ಪೆಷಲಿ ಯಾರ ಡಯಾಬಿಟಿಕ್ ಇರುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ, ಅಥವಾ ಯಾರ ಏನೇ ಒಂದು ಬೇರೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಕಾರ್ಡಿಯೋವಾಸ್ಕ್ಯುಲರ್ ಇರ್ಬೋದು, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಇಲ್ಲ ಓಪನ್ ಹಾರ್ಟ್ ಸರ್ಜರೀಸ್ ಆಗಿರುತ್ತೆ, ಇಲ್ಲ ಯಾವ್ದೇ ತರದ ಬೇರೆ ಸರ್ಜರೀಸ್ ಆಗಿರುತ್ತೆ, ಅವರೆಲ್ಲ ತುಂಬಾ ಕೇರ್ ತಗೋಬೇಕು ಸರ್. ನಿಮ್ಮ ಕನ್ನಡಿಗರಾದ ನಾನು ಇಲ್ಲಿ ಇಟಲಿಲಿ ನಮ್ಮ ಕನ್ನಡಿಗರಿಗೋಸ್ಕರ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಅಲ್ಲಿ ಕನ್ನಡಿಗರನ್ನ ಸೇವೆ ಮಾಡ್ತಾ ಇಲ್ಲ ಅಂತಲ್ಲ, ಬಟ್ ನನಗೆ ಇಲ್ಲಿರೋ ಅವಕಾಶದಲ್ಲಿ ನಾನು ನನ್ನ ಸೇವೆ ಮಾಡ್ತಾ ಇದ್ದೀನಿ. ಅದೇ ತರ ನೀವೆಲ್ಲ ನಿಮ್ ಸೇವೆ ಮಾಡಿ ಇದರಿಂದ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಮನೆಗಳಿಗೋಸ್ಕರ ನೀವು ವರ್ಕ್ ಮಾಡ್ದಂಗಾಗುತ್ತೆ. ಒಂದು ಅಳಿಯು ಸೇವೆ ಸೇರಿಸಿ ನೀವು ಏನೂ ಮಾಡಬೇಕಾಗಿಲ್ಲ, ಮನೇಲೇ ಇರಿ ಅಷ್ಟೇ. ನಿಮ್ ಗೊತ್ತಿರೋರ್ಗೂ ಹೇಳ್ಬಿಡಿ, ನಿಮ್ ಪಕ್ಕದವ್ರಿಗೂ ಹೇಳಿ, ಮನೇಲಿರಿ. ಇದನ್ನ ಇವತ್ತು ಸಮೇತ ಯಾರು ಡೇಂಜರ್ ಅಲ್ಲ, ಯಾರು ಇದರಿಂದ ಏನು ಆಗಲ್ಲ ಅಂತ ಯಾರ್ಯಾರು ಹೇಳ್ತಾ ಇದಾರೆ ಅವ್ರಿಗೆ ದಯಮಾಡಿ ಇದನ್ನ ಮೆಸೇಜ್ ಪಾಸ್ ಮಾಡಿ. ಯಾವುದೇ ಒಂದು ಏನೋ ಕಾಣದೇ ಇರೋ ಒಂದೇ ಒಂದು ವೈರಸ್ ಇಂದ ನಾವು ಇಷ್ಟು ಇದ್ ಮಾಡ್ತಾ ಇದೀವಿ ಅಂದ್ರೆ ಇದೆಲ್ಲ ನಾವು ಒಗ್ಗಟ್ಟಾಗಿರೋಣ, ಇದೆಲ್ಲ ನಾವು ಒಗ್ಗಟ್ಟಾಗಕ್ಕೆ ಬಂದಿದೆ ಅನ್ಕೊಂಡು ಇದನ್ನ ಪಾಸಿಟಿವ್ ಆಗ್ತಾ ಹೋಗೋಣ ಅಂತ ಹೇಳ್ತೀವಿ. ಎಲ್ಲೋ ಇದ್ದವ್ರನ್ನ ನೀವು ಐಡೆಂಟಿಫೈ ಮಾಡಿ, ಇಟ್ಸ್ ಎ ಗ್ರೇಟ್ ರೆಸ್ಪೆಕ್ಟ್ ಟು ಇಟಲಿ ಕನ್ನಡ ಕಮ್ಯುನಿಟಿ. ಆನ್ ಬಿಹಾಫ್ ಆಫ್ ಇಟಲಿ ಇಟಲಿ ಕನ್ನಡ ಕಮ್ಯುನಿಟಿ, ಐ ಥ್ಯಾಂಕ್ ಯು ಲಾಟ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಪ್ಲೀಸ್ ಜನರಿಗೆಲ್ಲ ಹೇಳಿ ನೀವು ಇದೇ ತರ ಒಳ್ಳೆ ಕೆಲಸ ಮಾಡ್ತಾ ಇರಿ, ಜನರಿಗೂ ಹೆಲ್ಪ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇನ್ ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು. ಇದೇ ತರ ನೂರಾರು ಯುಗಾದಿಗಳನ್ನ ನೋಡೋಣ, ವಿಶ್ ಮಾಡೋಣ, ಇದೇ ತರ ಜನರಿಗೆಲ್ಲ ಹೇಳೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳು ಇದ್ ಮಾಡ್ತೀನಿ ಸರ್.